ರಾಜ್ಯದಲ್ಲಿ ಸದ್ಯ ಬಿಟ್ಕಾಯಿನ್ ಪ್ರಕರಣ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಬಿಟ್ಕಾಯಿನ್ ಪ್ರಕರಣ ಕ್ರಿಯೇಟ್ ಮಾಡಿದೆ. ಕೊದ್ದು ರಾಜ್ಯದ ಮುಖ್ಯಮಂತ್ರಿಗಳ ಹೆಸರನ್ನೇ ಹೇಳ್ಕೊಂಡು ಬಂದ್ಬಿಟ್ಟಿದೆ ಈ ಪ್ರಕರಣ. ಬಟ್ ಬಿಟ್ಕಾಯಿನ್ ಪ್ರಕರಣದ ರುವಾರಿ ಆಗಿರುವಂತಹ ಶ್ರೀಕಿಯ ಇತಿಹಾಸ ಏನು, ಆತನ ಹಿನ್ನೆಲೆ ಏನು, ಸದ್ಯ ಈ ಬಗ್ಗೆ ನ್ಯೂಸ್ ಫಸ್ಟ್ ಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗಿವೆ. आरोपी श्रीकृष्ण अलियास श्रीकिया लाइफ स्टाइल यहा रीति आगे यहाँ जीवन हैक आतन सपोर्ट के यार वेबसाइट आता हैक बे एक्सक्लूसिव महिति न्यूज पोस्ट के लभ्यवे श्रीकृष्णन विचारण हवाला माफिया कूड़ा बयल कौटनपेटे पोलिस ठानी केसिपी अधिकारी दाखल सद्य एसीएमएम कोर्ट चार्जशीट ಸಲ್ಲಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಈ ಚಾರ್ಜ್ ಶೀಟ್ ನಲ್ಲಿ ಶ್ರೀಕಿ ಬಗ್ಗೆ, ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ, ಬಹಳ ಸೀಕ್ರೆಟ್ ಆಗಿರುವಂತಹ ಮಾಹಿತಿಗಳನ್ನ, ಆತನ ಬಗ್ಗೆ ಇರುವಂತಹ ಕುತೂಹಲಕಾರಿ ಮಾಹಿತಿಗಳನ್ನ ಮೆನ್ಷನ್ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಪ್ರಕರಣದ ಸಂಪೂರ್ಣ ಡೀಟೇಲ್ಸ್ ಸದ್ಯ ನ್ಯೂಸ್ ಪೋಸ್ಟ್ ಗೆ ಲಭ್ಯವಾಗಿದೆ. ಶ್ರೀಕಿ ನಿನ್ನೆಯಷ್ಟೇ ಜಾಮೀನನ್ನ ಪಡ್ಕೊಂಡು ಜೈಲಿನಿಂದ ಬಿಡುಗಡೆಯಾಗಿದ್ದ. ಮತ್ತಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಅಂಕಿತಾ, ಬಿಟ್ಕಾಯಿನ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಬಟ್ ಈ ಪ್ರಕರಣದ ರುವಾರಿ ಅಂತ ಹೇಳಲಾಗ್ತಾ ಇರುವಂತದ್ದು ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹೆಸರೇ ಸದ್ಯ ಕೇಳಿಬರ್ತಾ ಇರೋದು. ಬಟ್ ಈತನ ಒಂದು ಆಟಿಟ್ಯೂಡ್ ಅನ್ನ ನಿನ್ನೆ ಹೊರಗಡೆ ಬಂದಂತಹ ಟೈಮ್ ನಲ್ಲಿ, ಜೈಲಿನಿಂದ ಬಿಡುಗಡೆ ಆದಂತಹ ಟೈಮ್ ನಲ್ಲೂ ಕೂಡ ನಾವು ಗಮನಿಸಿದ್ವಿ. ಇರುವಂತಹ ಕುತೂಹಲ ಏನು ಅಂದ್ರೆ, ಯಾರೀತ, ಈತನ ಹಿನ್ನೆಲೆ ಏನು, ಯಾವ ರೀತಿ ಹ್ಯಾಕ್ ಮಾಡ್ತಾ ಇದ್ದ, ಈವರೆಗೂ ಯಾವೆಲ್ಲ ವೆಬ್ಸೈಟ್ ಗಳನ್ನ ಈತ ಹ್ಯಾಕ್ ಮಾಡಿದ್ದಾನೆ, ಎಲ್ಲವನ್ನು ಡೀಟೇಲ್ ಆಗಿ ತಿಳಿಸಬಹುದಾ ಅಂಕಿತ? ಅಂಕಿತ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಇಡೀ ಪ್ರಕರಣದಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಪ್ರಕರಣದ ರುವಾರಿ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಬಟ್ ಈತನ ಹಿನ್ನೆಲೆ ಏನು, ಯಾವ ರೀತಿ ಹಣವನ್ನ ಸಂಪಾದನೆ ಮಾಡ್ತಿದ್ದ, ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವಂತೂ ಖಂಡಿತ ಇದೆ. ಮುಂದಿನ ಹಂತದಲ್ಲಿ ನಮ್ಮ ಪ್ರತಿನಿಧಿ ಅಂಕಿತ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ. ಸದ್ಯ ರಾಜ್ಯದಲ್ಲಿ ಬಿಟ್ಕಾಯಿನ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಬಿಟ್ಕಾಯಿನ್ ಪ್ರಕರಣದ ರುವಾರಿ ಶ್ರೀಕಿಯ ಇತಿಹಾಸ ಸಾಕಷ್ಟು ಕುತೂಹಲಕಾರಿಯಾಗಿದೆ ಅನ್ನುವಂಥ ಮಾಹಿತಿ. ಡಿಟೇಲ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅಂಕಿತ, ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಇತಿಹಾಸನೇ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಏನೆಲ್ಲ ಇಲ್ಲಿವರೆಗೆ ಈತ ಹ್ಯಾಕ್ ಮಾಡಿದ್ದಾನೆ, ಯಾವ ರೀತಿ ಜೀವನವನ್ನ ಮಾಡ್ತಾ ಇದ್ದ, ಈತನ ಹಿನ್ನೆಲೆ ಏನು, ವಿವರಿಸಬಹುದಾ ಅಂಕಿತ? ಖಂಡಿತವಾಗ್ಲೂ ವಿದ್ಯಾ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಪ್ರಮುಖ ರುವಾರಿ ಆಗಿರುವಂತಹ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಒಂದೊಂದೇ ಮುಖವಾಡಗಳು ಬಯಲಾಗ್ತಾ ಇದೆ. ಅದರಲ್ಲೂ ಕೂಡ ಸಿಸಿಬಿ ಪೊಲೀಸರು ಸಲ್ಲಿಸಿರುವಂತಹ ಸ್ಟಾರ್ ಶೀಟ್ ನಲ್ಲಿ ಪ್ರತಿ ಒಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಈತ ಎಷ್ಟು ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡಿದ್ದ, ಯಾರ್ಯಾರು ಈತನ ಜೊತೆ ಭಾಗಿಯಾಗಿದ್ರು ಅನ್ನೋದ್ರ ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಈತನ ಸಂಪೂರ್ಣವ ಚರಿತ್ರೆ, ಅಂದ್ರೆ ಇಲ್ಲಿವರೆಗೂ ಕೂಡ ಏನೆಲ್ಲ ಮಾಡ್ತಾ ಇದ್ದ, ಈತ ಎಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದ, ಎಲ್ಲಿ ಈತನ ಜನನ, ಈತನ ತಂದೆ ತಾಯಿ ಏನ್ ಮಾಡ್ತಾ ಇದ್ರು, ಸಂಪೂರ್ಣ ವಿವರವನ್ನ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ಈಗಾಗ್ಲೇ ಸಿಸಿಬಿ ಪೊಲೀಸರು ಕೂಡ ಯಶಸ್ವಿಯಾಗಿರುವಂತದ್ದು. ಶ್ರೀಕಿಯ ಪೂರ್ತಿ ಹೆಸರನ್ನ ನಾವು ನೋಡ್ತಾ ಹೋದ್ರೆ ಆತನ ಹೆಸರು ಶ್ರೀಕೃಷ್ಣ ರಮೇಶ್ ಅಂತ ಹೇಳಿ. ಈತ ಬೆಂಗಳೂರಿನ ಜಯನಗರದ ನಿವಾಸಿಯಾಗಿರ್ತಾನೆ. ಮಾರ್ಚ್ 30, 1995 ಅಲ್ಲಿ ಈತ ಬೆಂಗಳೂರಿನಲ್ಲಿ ಜನನ ಹೊಂದಿರ್ತಾನೆ. ಗೋಪಾಲ್ ರಮೇಶ್ ಹಾಗೆ ಕೌಸಲ್ಯ ದಂಪತಿ ಪುತ್ರನಾಗಿರ್ತಾನೆ ಈತ. ಈತ ಓದಲ್ಲೂ ಕೂಡ ಸಾಕಷ್ಟು ಮುಂದೆ ಇರ್ತಾನೆ. ಶಾಲಾ ದಿನಗಳಲ್ಲೇ ಈತ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಒಲವನ್ನ ಹೊಂದಿರ್ತಾನೆ. ಅದರಲ್ಲೂ ಕೂಡ ಸೈಬರ್ ಕ್ರೈಮ್ ಆಕ್ಟಿವಿಟೀಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದ. ಅಂದ್ರೆ ಈತನ ಒಂದು ಆಕ್ಟಿವಿಟೀಸ್, ಈತನ ಒಂದು ತಂತ್ರಜ್ಞಾನದ ಬಗ್ಗೆ ಒಲವು ನೋಡಿದಂತಹ ಪೋಷಕರು ಈತನಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅಂತ ಹೇಳಿ ಅವರು ಕೂಡ ಅನ್ಕೊಂಡಿರ್ತಾರೆ. ಆದ್ರೆ ಈತ ಸಾಕಷ್ಟು ಮುಂಚೂಣಿಯಲ್ಲಿ ಇರ್ತಾನೆ. ಅಂದ್ರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಾನು ಕಲ್ತ್ಕೋಬೇಕು ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ಒಂದಷ್ಟು ವೆಬ್ಸೈಟ್ ಗಳನ್ನ ನೋಡೋದು, ಜೊತೆಗೆ ಇಂಜಿನಿಯರಿಂಗ್ ಅನ್ನ ಕೂಡ ಆತ ಮುಗಿಸಿರ್ತಾನೆ. ಪ್ರಮುಖವಾಗಿ 4ನೇ ಗ್ರೇಡ್ನಿಂದ 10ನೇ ಗ್ರೇಡ್ ಹ್ಯಾಕರ್ಸ್ ಕೂಡ ಕಲ್ತಿರ್ತಾನೆ ಈ ಶ್ರೀಕೃಷ್ಣ. ಅಷ್ಟೇ ಅಲ್ಲ, ಇದೇ ಸಂದರ್ಭದಲ್ಲಿ IRRC ಹ್ಯಾಕರ್ಸ್ ಗ್ರೂಪ್ಗೂ ಕೂಡ ಆತ ಸೇರ್ಕೊಳ್ತಾನೆ. ಅಂದ್ರೆ ಈ ಒಂದು ಗ್ರೂಪ್ ಏನಿದೆ, ಇಲ್ಲಿ ಹ್ಯಾಕಿಂಗ್ ಮಾಡುವ ಬಗ್ಗೆ ಜ್ಞಾನವನ್ನ ಕೂಡ ಆತ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾನೆ. ಅದಾದ ಬಳಿಕ 8 ಮತ್ತು 9ನೇ ಗ್ರೇಡ್ ನಲ್ಲಿ ಇದ್ದಾಗ ಮಾಡರೇಟರ್ ನಿರ್ವಾಹಕನಾಗಿ ಈತನಿಗೆ ಪ್ರಮೋಷನ್ ಕೂಡ ನೀಡಲಾಗ್ತಾ ಇದೆ. ಈತನ ಒಂದು ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಈತ ಏನೋ ಒಬ್ಬ ಆಗ್ತಾನೆ ಮುಂದೆ, ಯಾಕಂತಂದ್ರೆ ಅಷ್ಟು ನಾಲೆಜ್ ಇದ್ದಂತಹ ಒಬ್ಬ ಶ್ರೀಕೃಷ್ಣ ಮುಂದೆ ಏನಾದ್ರೂ ಒಂದು ಒಳ್ಳೆಯ ವ್ಯಕ್ತಿ ಆಗ್ತಾನೆ ಅಂತ ಪೋಷಕರು ಕೂಡ ಸಾಕಷ್ಟು ಆತನ ಬಗ್ಗೆ ಕನಸನ್ನ ಕೂಡ ಕಂಡಿರ್ತಾರೆ. ಆದ್ರೆ ಈತನ ಒಂದು ಕೃತ್ಯವನ್ನ ನೋಡಿದ್ರೆ ಈಗ ಪೊಲೀಸರಿಗೆ ಶಾಕ್ ಆಗಿರುವಂತದ್ದು. ಯಾಕಂತಂದ್ರೆ ವಿಚಾರಣೆ ವೇಳೆ ಕೇವಲ ಒಂದಲ್ಲ ಎರಡಲ್ಲ
ಸಾಕಷ್ಟು ವಿಚಾರಗಳು ಬಯಲಾಗಿರುವಂತದ್ದು. ಈತ ಅಂತರ್ಜಾಲದಲ್ಲೇ ಅನೇಕ ವ್ಯಕ್ತಿಗಳನ್ನ ಈತ ಪರಿಚಯ ಮಾಡ್ಕೊಳ್ತಾ ಇದ್ದ. ಜೊತೆಗೆ ಕ್ರೈಮ್ ಮತ್ತು ಆರ್ಥಿಕ ಅಪರಾಧದ ಬಗ್ಗೆ ಈತ ಸ್ವಇಚ್ಛೆಯಿಂದನೇ ಎಲ್ಲವನ್ನ ಕೂಡ ಈತ ಕಲಿತಾ ಇದ್ದ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಈತನ ಸ್ನೇಹಿತರು ಆಸ್ಟ್ರೇಲಿಯಾ ಹೀಗೆ ದೂರ ದೂರದ ವಿದೇಶದಲ್ಲಿ ಈತನ ಸ್ನೇಹಿತರಿದ್ದಾರೆ. ಈತನಿಗೆ ಏನಾದ್ರೂ ಡೇಟಾ ಬೇಕು ಅಂತ ಹೇಳಿದ್ರೆ ಆತ ಸ್ನೇಹಿತರ ಮುಖಾಂತರ ತರಿಸಿಕೊಳ್ತಾ ಇದ್ದ ಅನ್ನೋ ಒಂದಷ್ಟು ವಿಚಾರವನ್ನ ಕೂಡ ಈಗಾಗ್ಲೇ ಸಿಸಿಬಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ಅಷ್ಟೇ ಅಲ್ಲ, ಹೊರ ವಿದೇಶದಲ್ಲಿ ಇರುವಂತಹ ಆತನ ಸ್ನೇಹಿತರೇನಿದ್ದಾರೆ ಅವರು ಖಾತೆದಾರರ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕೂಡ ನೀಡ್ತಾ ಇದ್ರು ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಈಗಾಗ್ಲೇ ಅಂಕಿತ ಹಾಗೆ ಸಂಪರ್ಕದಲ್ಲಿ ಇರಿ. ಮತ್ತಷ್ಟು ಅಪ್ಡೇಟ್ಸ್ ಶ್ರೇಕಿ ಬಗ್ಗೆ ಲಭ್ಯವಾಗ್ತಾ ಇದೆ. ಕಂಪನಿಗಳನ್ನ ಹ್ಯಾಕ್ ಮಾಡಿ ಈತ ಡೇಟಾ ಕಳ್ಳತನವನ್ನ ಮಾಡ್ತಾ ಇದ್ದ. ಕಳ್ಳತನ ಮಾಡಿರುವಂತಹ ಡೇಟಾ ನೀಡುವುದಾಗಿ ಶ್ರೇಕಿ ಯಾರಿಗೆ ಹಣವನ್ನ ಆತ ಯಾರಿಂದ ಹಣವನ್ನ ವಸೂಲಿ ಮಾಡಬೇಕು ಅವರನ್ನ ಸಂಪರ್ಕ ಮಾಡ್ತಿದ್ದ. ಕೊನೆಗೆ ಸ್ನೇಹಿತರ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದ. ಕಂಪನಿಯ ಮಾಲೀಕರನ್ನ ಸಂಪರ್ಕ ಮಾಡಿ ಆರೋಪಿ ಶ್ರೀಕಿ ಅವರಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ದ. ಗೋವಾ ಕರೆಸಿಕೊಂಡು 50 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾನೆ ಶ್ರೀಕೃಷ್ಣ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಖಾತೆದಾರರ ಮಾಸ್ಟರ್ ಕೀ ಹಾಗೆ ಖಾಸಗಿ ಕೀಗಳ ಕಳ್ಳತನವನ್ನ ಮಾಡ್ತಾ ಇದ್ದ ಶ್ರೀಕೃಷ್ಣ. ಬಹಳ ಬುದ್ಧಿವಂತ ಇದ್ದ. ಈ ರೀತಿ ಸಾಕಷ್ಟು ಕಂಪನಿಗಳ ಡೇಟಾನ ಈತ ಕಳ್ಳತನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಂಕಿತ. ಅಂಕಿತ, ಶ್ರೀಕೃಷ್ಣನ ಒಂದೊಂದೇ ಲೀಲಾವಳಿಗಳನ್ನ ನಾವು ಗಮನಿಸ್ತಾ ಇದೀವಿ. ಹಲವಾರು ಖಾಸಗಿ ಕಂಪನಿಗಳ ಡೇಟಾ ಈತ ಕಳ್ಳತನ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೂಡ ಇರುವಂತದ್ದು. ಯಾವ ರೀತಿ ಡೇಟಾನ ಕಳ್ಳತನ ಮಾಡ್ತಾ ಇದ್ದ, ಅದಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನ ಈತ ರೂಪಿಸ್ತಿದ್ದ ಅಂತ ಹೇಳಿ. ವಿದ್ಯಾ, ಶ್ರೀಕೃಷ್ಣ ತನ್ನ ಸ್ನೇಹಿತರನ್ನ ಕೂಡ ಈ ಒಂದು ಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ದ. ಈತನಿಗೆ ಏನೇ ಹೆಲ್ಪ್ ಬೇಕು ಅಂತಂದ್ರು ಕೂಡ ತನ್ನ ಸ್ನೇಹಿತರ ಮುಖಾಂತರ ಈತ ಸಹಾಯವನ್ನ ಪಡ್ಕೊಂಡು ಆತನ ಸ್ನೇಹಿತರು ಕೂಡ ಈ ಒಂದು ಪ್ರಕರಣದಲ್ಲಿ ದುಡ್ಡು ಮಾಡ್ಕೊಂಡಿರುವಂತದ್ದು ಕೂಡ ಈಗಾಗ್ಲೇ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ವಿಚಾರವನ್ನ ಕೂಡ ಸಿಸಿಬಿ ಪೊಲೀಸರು ತಾವು ಸಲ್ಲಿಸಿದಂತಹ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖವನ್ನ ಮಾಡ್ತಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಈತ ಅಕ್ರಮ ಹಣ ಮಾಡುವಂತಹ ಉದ್ದೇಶದಿಂದ ತನ್ನ ಲ್ಯಾಪ್ಟಾಪ್ ಹಾಗೆ ಒನ್ ಪ್ಲಸ್ ಕಂಪನಿಯ 5G ಮೊಬೈಲ್ ಫೋನ್ ಜೊತೆಗೆ ತಾನು ಬಳಸ್ತಾ ಇದ್ದಂತಹ ಪ್ರೋಟೋನ್ ID ಏನಿದೆ ಅದನ್ನ ರ್ಯಾಬಿನ್ ಕಂಡೆ ಎಲ್ಲ ನೀಡ್ತಾ ಇದ್ದ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಈತ ಸ್ವತಃ ತನ್ಗೇನ್ ಬೇಕು ಅದನ್ನ ಕೊಂಡ್ಕೊಳ್ತಾ ಇರ್ಲಿಲ್ಲ, ಬದಲಾಗಿ ತನ್ನ ಸ್ನೇಹಿತರೇನಿದ್ದಾರೆ ಅವರ ಮುಖಾಂತರ ಈತ ಪಡ್ಕೊಳ್ತಾ ಇದ್ದ. ಅಂದ್ರೆ ಈ ಪ್ರಕರಣದಲ್ಲಿ A2 ಆಗಿರುವಂತಹ ರಾಬಿನ್ ಕಂಡೆಲ್ ಏನಿದ್ದಾನೆ ಈತನ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳನ್ನ ಸಿಸಿಬಿ ಪೊಲೀಸರು ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಶ್ರೀಕಿ ಬಿಟ್ಕಾಯಿನ್ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡಿದಂತಹ ಬಿಟ್ಕಾಯಿನ್ ಗಳನ್ನ ರಾಬಿನ್ ಆನ್ಲೈನ್ ಕಂಪನಿಗೆ ವರ್ಗಾವಣೆಯನ್ನ ಮಾಡ್ತಾ ಇದ್ದ ಅನ್ನೋದು ಕೂಡ ಈಗಾಗ್ಲೇ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಆನ್ಲೈನ್ ಕಂಪನಿಗೆ ವರ್ಗಾವಣೆ ಮಾಡಿ ಇದರ ಪ್ರತಿಯಾಗಿ ರಾಬಿನ್ ನಿಂದ ಹಣವನ್ನ ಪಡೆಯತಾ ಇದ್ದ ಶ್ರೀಕೃಷ್ಣ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಶ್ರೀಕೃಷ್ಣ ತನ್ನ ಸ್ನೇಹಿತರ ಅಕೌಂಟ್ ಗಳಿಗೆ ಕೋಟಿ ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದಾನೆ ಅನ್ನೋದು ಕೂಡ ಈಗಾಗ್ಲೇ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಸಿಸಿಬಿ ತನಿಖೆಯಲ್ಲಿ ಬಿಟ್ಕಾಯಿನ್ ಹಣ ವರ್ಗಾವಣೆ ಆಗಿರೋದು ಈಗಾಗ್ಲೇ ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಅಂದ್ರೆ ಈತನ ಸ್ನೇಹಿತರು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. A2 ಆರೋಪಿ ಸುನೀಶ್ ನ HDFC ಬ್ಯಾಂಕ್ ಅಕೌಂಟ್ಗೆ ಬರೋಬ್ಬರಿ 5 ಲಕ್ಷ ಹಣ ಜೊತೆಗೆ ಅಂಕಿತ ಮಾತನಾಡ್ತೀನಿ. ಸುನೀಶ್ ಹೆಗ್ಡೆಯ ಬಗ್ಗೆ ಅಪ್ಡೇಟ್ಸ್ ನ ಕೂಡ ನಾವು ಗಮನಿಸ್ತಾ ಇದೀವಿ. ಸುನೀಶ್ ಹೆಗ್ಡೆಯ ಬ್ಯಾಂಕ್ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿದ್ದ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ. ಎಷ್ಟು ಹಣ ವರ್ಗಾವಣೆಯಾಗಿತ್ತು ಹಾಗಾದ್ರೆ? ಸುಮಾರು 5 ಲಕ್ಷ ರೂಪಾಯಿಯನ್ನ ಶ್ರೀಕೃಷ್ಣ ವರ್ಗಾವಣೆ ಮಾಡಿದ್ದ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಪ್ರಸಾದ್ ಶೆಟ್ಟಿ ಮತ್ತೋರ್ವ ಸ್ನೇಹಿತ ಆತನ ಬ್ಯಾಂಕ್ ಅಕೌಂಟ್ ಶ್ರೀಕೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಯಾವ ರೀತಿ ಹಣ ವರ್ಗಾವಣೆ ಆಗ್ತಾ ಇತ್ತು? ಪೇಟಿಎಂ ಮೂಲಕ 3.5 ಲಕ್ಷ ರೂಪಾಯಿ ಹಣವನ್ನ ಶ್ರೀಕೃಷ್ಣ ವರ್ಗಾವಣೆ ಮಾಡಿದ್ದ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಗೋವಾ ಸೇರಿ ಹಲವು ಐಷಾರಾಮಿ ಹೋಟೆಲ್ಗಳಲ್ಲಿ ಆತ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದ. ಬೇರೆ ಬೇರೆ ನಗರದಲ್ಲಿ ದುಡ್ಡನ್ನ ಶ್ರೀಕೃಷ್ಣನ ಗ್ಯಾಂಗ್ ಖರ್ಚು ಮಾಡ್ತಾ ಇತ್ತು ಆತನ ಸ್ನೇಹಿತರು. ಇನ್ನು ಸುರೇಶ್ ಶೆಟ್ಟಿಯ ಬ್ಯಾಂಕ್ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು. ಹಾಗೆ ಪ್ರಸಿದ್ಧ ಶೆಟ್ಟಿ ಬ್ಯಾಂಕ್ ಅಕೌಂಟ್ಗೆ 50 ಲಕ್ಷ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು. ಆನಂತರ ಮತ್ತೆ ಪ್ರಸಿದ್ಧ ಶೆಟ್ಟಿ ಅಕೌಂಟ್ಗೆ 50,000, ಆನಂತರದಲ್ಲಿ 2 ಲಕ್ಷ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗ್ತಾ ಇತ್ತು. ಅಂಕಿತ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂಕಿತ, ಶ್ರೀಕೃಷ್ಣ ತನ್ನ ಸ್ನೇಹಿತರ ಅಕೌಂಟ್ಗೆ 1,00,000 ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇರೋದು. ಈ ರೀತಿ ಎಷ್ಟು ಸ್ನೇಹಿತರ ಅಕೌಂಟ್ಗೆ ಈತ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದ, ಆ ಸ್ನೇಹಿತರು ಈತನ ಕೃತ್ಯದಲ್ಲಿ ಯಾವ ರೀತಿ ಪಾಲುದಾರರಾಗಿದ್ರು? ಅಂಕಿತ, ಶ್ರೀಕೃಷ್ಣನಿಗೆ ಬೇಕಾದಂತಹ ಡೇಟಾಗಳನ್ನ ತರಿಸ್ಕೊಡ್ತಾ ಇದ್ದಂತಹ ಸ್ನೇಹಿತರಾಗಿರ್ಬೋದು, ಜೊತೆಗೆ ಈತನಿಗೆ ಮೊಬೈಲ್ ಲ್ಯಾಪ್ಟಾಪ್ ಕೊಡ್ತಾ ಇದ್ದಂತಹ ಸ್ನೇಹಿತರಾಗಿರ್ಬೋದು, ಎಲ್ರಿಗೂ ಕೂಡ ಈತ 1,00,000 ಹಣವನ್ನ
ವರ್ಗಾವಣೆ ಮಾಡಿದ್ದ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಆರೋಪಿ ಸುನೀಶ್ ನ HDFC ಬ್ಯಾಂಕ್ ಅಕೌಂಟ್ ಗೆ ಬರೋಬ್ಬರಿ 5 ಲಕ್ಷ ಹಣವನ್ನ ಈತ ಟ್ರಾನ್ಸ್‌ಫರ್ ಮಾಡಿರ್ತಾನೆ. ಅದೇ ರೀತಿ ಪ್ರಸಿದ್ಧ ಸೆಟ್ಟಿ ಅಂದ್ರೆ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಆತನ ಆಕ್ಸಿಸ್ ಬ್ಯಾಂಕಿಗೆ 50 ಲಕ್ಷ ಹಣವನ್ನ ಡೆಪಾಸಿಟ್ ಮಾಡಿರ್ತಾನೆ. ಅದಾದ ಬಳಿಕ ಮತ್ತೆ 50,000 ಹಣವನ್ನ ಪ್ರಸಿದ್ಧ ಶೆಟ್ಟಿ ಅಕೌಂಟ್ ಗೆ ಆತ ಹಾಕಿರೋದು ಕೂಡ ಈಗಾಗಲೇ ಸಿಸಿಬಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಅದಲ್ಲದೆ ಕೂಡ ಪೇಟಿಎಂ ಮೂಲಕ ಬರೋಬ್ಬರಿ 3.5 ಲಕ್ಷ ಹಣವನ್ನ ಕೂಡ ಆತ ಟ್ರಾನ್ಸಾಕ್ಷನ್ ಮಾಡಿರೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಕೇವಲ ಒಂದೇ ದಿನ ಇಷ್ಟು ಅಮೌಂಟ್ ಅನ್ನ ಆತ ಟ್ರಾನ್ಸ್‌ಫರ್ ಮಾಡಲಿಲ್ಲ, ಬದಲಾಗಿ ಬೇರೆ ಬೇರೆ ದಿನಗಳಲ್ಲಿ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದ ಶ್ರೀಕಿ ಮತ್ತು ಆತನ ಸಹಚರರು ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈ ಹಣವನ್ನ ರಾಜ್ಯದ ಬೇರೆ ಬೇರೆ ನಗರ ಅಂದ್ರೆ ಗೋವಾ ಸೇರಿದಂತೆ ಹಲವಾರು ಐಷಾರಾಮಿ ಹೋಟೆಲ್ನಲ್ಲಿ ಖರ್ಚು ಮಾಡಿದ್ದಾರೆ ಈ ಗ್ಯಾಂಗ್. ಅಂದ್ರೆ ಅವರು ಹೋದಂತಹ ಸಂದರ್ಭದಲ್ಲಿ ಫೈಸಾರ್ ಹೋಟೆಲ್ಗಳಲ್ಲೇ ಸ್ಟೇ ಆಗ್ತಾ ಇದ್ರು, ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಲಕ್ಷ ಲಕ್ಷ ಹಣವನ್ನ ಅವರು ಕಟ್ಟಿ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಆರೋಪಿ ಅಂದ್ರೆ ಪ್ರಮುಖವಾಗಿ ನಲ್ಪಾಡ್ ಪ್ರಕರಣದಲ್ಲೂ ಕೂಡ ಆರೋಪಿ ಶ್ರೀಕೃಷ್ಣನ ಹೆಸರು ಕೇಳಿ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಆರೋಪಿ ನಾಪತ್ತೆ ಆಗೋದಕ್ಕೆ ಇದೇ ಸ್ನೇಹಿತರು ಆತನಿಗೆ ಪ್ರೈವೇಟ್ ಜೆಟ್ ಅನ್ನ ಬಳಕೆ ಮಾಡಿಕೊಟ್ಟಿದ್ರು ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬರೋಬ್ಬರಿ 11,80,000 ಹಣವನ್ನ ಮಾಡಿ ಆತ ನಾಪತ್ತೆ ಆಗೋದಕ್ಕೆ ಅಂದ್ರೆ ಆತ ಪರಾರಿ ಆಗೋದಕ್ಕೆ ತನ್ನ ಸ್ನೇಹಿತರೇ ಪ್ರೈವೇಟ್ ಜೆಟ್ ಅನ್ನ ಬಳಕೆ ಮಾಡಿಕೊಟ್ಟಿದ್ರು ಅನ್ನೋದು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಉಲ್ಲೇಖವನ್ನ ಮಾಡಿರುವಂತದ್ದು. ಅಷ್ಟೇ ಅಲ್ಲ, ಈ ಹಣವನ್ನ ಯಾರು ಸಂದಾಯ ಮಾಡಿದ್ರು ಅಂದ್ರೆ 11,80,000 ಹಣ ಇದೆಯಲ್ಲ ಅದನ್ನ ಶ್ರೀಕೃಷ್ಣನನ್ನ ರಕ್ಷಣೆ ಮಾಡೋದಕ್ಕೆ ರಾಬಿನ್ ಕಂಡೇಲಾವಾಲಾ ಅಂದ್ರೆ ಇನ್ನೋರ್ವ ಆರೋಪಿ ಈತ ಹಣವನ್ನ ಪಾವತಿ ಮಾಡಿದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗಿರುವಂತದ್ದು. ಹಾಗಾಗಿ ಇಷ್ಟು ಹಣವನ್ನ ಎಲ್ಲೆಲ್ಲಿ ಖರ್ಚು ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಅವರ ಒಂದು ಫುಡ್ ಆಗಿರ್ಬೋದು ಅಥವಾ ಅವರು ನಡೆಸ್ತಾ ಇದ್ದಂತಹ ಐಷಾರಾಮಿ ಜೀವನ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅವರು ಬೇಕಾಬಿಟ್ಟಿಯಾಗಿ ಹಣವನ್ನ ಖರ್ಚು ಮಾಡಿದ್ದಾರೆ ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಕೂಡ ಬಯಲಾಗಿರುವಂತದ್ದು. ಯಾರ್ಯಾರು ಎಷ್ಟೆಷ್ಟು ಹಣವನ್ನ ಎಲ್ಲೆಲ್ಲಿ ಪೋಲ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಸಿಸಿಬಿ ಪೊಲೀಸರು ಇಂಚಿಂಚಾಗಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರೆಸಾರ್ಟ್ ಆಗಿರ್ಬೋದು, ಕೇವಲ ಹೋಟೆಲ್ಗಳಿಗೆ ಮಾತ್ರ ಇವರು ಹೋಗ್ತಾ ಇರ್ಲಿಲ್ಲ, ರೆಸಾರ್ಟ್ಗಳಾಗಿರ್ಬೋದು, ಆ ರೆಸಾರ್ಟ್ ನಲ್ಲಿ ಬೇಕಾದಂತಹ ಆತನಿಗೆ ಫೆಸಿಲಿಟಿ ಆಗಿರ್ಬೋದು, ಆತನಿಗೆ ಬೇಕಾದಂತಹ ಲ್ಯಾಪ್ಟಾಪ್ಗಳಾಗಿರ್ಬೋದು, ಪೆನ್ ಡ್ರೈವ್ ಗಳಾಗಿರ್ಬೋದು, ಜೊತೆಗೆ ಆತನಿಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಕೂಡ ಸಪ್ಲೈ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಸ್ನೇಹಿತರೇ ಮಾಡಿಕೊಡ್ತಿದ್ರು ಅನ್ನೋದು ಕೂಡ ಈಗಾಗಲೇ ಬಳಕೆಗೆ ಗೊತ್ತಾಗಿರುವಂತದ್ದು. ಅಷ್ಟೇ ಅಲ್ಲ, ಈತನ ಸ್ನೇಹಿತರೇನಿದ್ದಾರೆ ಸುನೀಶ್ ಹೆಗ್ಡೆ ಆಗಿರ್ಬೋದು, ಪ್ರಸಿದ್ಧ ಶೆಟ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಶ್ರೀಕಿಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು, ವೆಬ್ಸೈಟ್ ಗಳನ್ನ ಯಾವ ರೀತಿಯಾಗಿ ಈತನಿಂದ ಹ್ಯಾಕ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಶ್ರೀಕೃಷ್ಣನ ಬಳಿ ತಮ್ಮ ಕೆಲಸವನ್ನ ಮಾಡಿಸ್ತಾ ಇದ್ರು ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ವಿದ್ಯಾ.